ನೀ ನನ್ನ ಲವರ್ ಮಾರಿ ನೋಡಿ ಮಾತಾಡಲಿಲ್ಲ ಹಾಕೆನ ಕಣ್ಣೀರ ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ, ಅದು ಬಾಳು ಬೆಳಗುಂದಿ ಲವ್ ಫೀಲಿಂಗ್ ಸ್ಟೇಟಸ್ ವಿಡಿಯೋಸು. ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅದು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ಹಿಂಗೆ ಪಟ್ಟಂತ ಒಂದು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಓಪನ್ ಮಾಡ್ಕೊಂಡ ನಂತರ ಅಲರ್ಟ್ ಮಷೀನನ್ನು ಓಪನ್ ಮಾಡ್ಕೊಳ್ಳಿ. ಅದು ಡೈರೆಕ್ಟಾಗಿ ನಿಮಗೆ ಅಲರ್ಟ್ ಮಷೀನ್ಗೆ ಇನ್ಸ್ಟಾಲ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ, ಅದು ಪ್ರಾಜೆಕ್ಟ್ಗೆ ಬನ್ನಿ. ಬಂದುಬಿಟ್ಟು ಇಂಟರ್ಫೇಸ್ ನಿಮಗೆ ಈ ಥರ ಇರುತ್ತೆ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಬಂದಿರುತ್ತೆ. ಫೋಟೋಸು ನಾನು ಆ್ಯಡ್ ಮಾಡಿಕೊಟ್ಟಿರ್ತೀನಿ, ನಿಮಗೆ ಓನ್ಲಿ ರೀಪ್ಲೇಸ್ ಮಾಡ್ಕೊಳ್ಳೋದು ಒಂದೇ ಇರುತ್ತೆ. ಇಲ್ಲಿ ಬಾಳು ಬೆಳಗೊಂದು ಫೋಟೋಸ್ ಇದೆಯಲ್ಲ, ಅದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮೇಲೆ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಇಲ್ಲಿ ನಾನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ. ಈಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನನ್ನ ಫೋಟೋ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡಿ ಮೇಲ್ಗಡೆ, ಈ ಥರ ಕೊಟ್ಟರೆ ನೋಡಿ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ. ಇದು ಕೂಡ ಸೇಮ್ ಪ್ರೆಸ್, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಫಿಲ್ ಮೇಲೆ, ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡಿ ನೀವು. ಈ ಥರ ಈ ಥರ ಕೊಟ್ಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ. ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಫಿಲ್ ಮೇಲೆ, ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಬಟನ್ ಕೊಡಿ. ಈ ಥರ ಎಲ್ಲ ಫೋಟೋನ ಇದೇ ಥರ ಕೊಟ್ಕೊಂಡ್ಬಿಟ್ಟು ಈಗ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋಸ್ ಯಾವ ಥರ ಬಂದಿದೆ ಅಂತ ಅಂದು. ಈ ಥರ ಬಂದಿರುತ್ತೆ. ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಏನು ಮಾಡ್ಬೇಕಂದ್ರೆ ನೀವು ಅದು ಎಷ್ಟು ಕ್ವಾಲಿಟಿಯಲ್ಲಿ ವಿಡಿಯೋಸ್ ಇರುತ್ತೆ ಅಂದು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದು ಚೆಕ್ ಮಾಡ್ಕೊಳ್ಳೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತಲ್ಲ. ಇದರಲ್ಲಿ ಎಷ್ಟು ಇಟ್ಕೋಬೇಕಂದ್ರೆ ಇಲ್ಲಿ 1080 ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ನಿಮ್ಮದು ಚಿಕ್ಕ ಮೊಬೈಲ್ ಇದ್ದರೆ ಅದಕ್ಕಿಂತ ಇನ್ನೂ ಕೆಳಗೆ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಇನ್ನೂ ದೊಡ್ಡ ಮೊಬೈಲ್ ಇತ್ತಂದರೆ ನೀವು ಇಲ್ಲಿ ಇಲ್ಲಿ 1440 ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ 1080 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಾ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕನಕ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ವೇಳೆ ವಿಡಿಯೋ ಇಷ್ಟ ಇಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.